ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಮೊದಲು ಟೀಂ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಎಸ್, ಭಾರತದ ಪ್ರಮುಖ ಆಟಗಾರ ಈ ಟೆಸ್ಟ್ಗೆ ಫಿಟ್ ಆಗಿದ್ದಾರೆ, ಹಾಗೆ ತಂಡವನ್ನ ಸೇರ್ಕೊಳ್ಳೋಕೆ ಸಿದ್ಧರಾಗಿದ್ದಾರೆ. ಈ ಆಟಗಾರನ ಹೆಸರು ಶಾರ್ದುಲ್ ಠಾಕೂರ್. ಟೀಂ ಇಂಡಿಯಾದ ಉಪನಾಯಕ ಅಜಿಂಕ್ಯ ರಹಾನೆ ಆಗಸ್ಟ್ 22ರಂದು ಮಾಧ್ಯಮದವರೊಂದಿಗೆ ನಡೆಸಿದ ಸಂವಾದದಲ್ಲಿ ಅವರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಶಾರ್ದುಲ್ ಠಾಕೂರ್ ಫಿಟ್ ಆಗಿದ್ದಾರೆ ಅಂತ ರಹಾನೆ ಏನೋ ಹೇಳ್ತಿದ್ದಾರೆ. ಮೊದಲ ಟೆಸ್ಟ್ ಪಂದ್ಯದ ನಂತರ ಶಾರ್ದುಲ್ ಠಾಕೂರ್ ಇಂಜುರಿಗೆ ಒಳಗಾಗಿದ್ರು. ಈ ಕಾರಣದಿಂದಾಗಿ ಅವರು ಲಾರ್ಡ್ಸ್ ನಲ್ಲಿ ಆಡಿದಂತ ಎರಡನೇ ಟೆಸ್ಟ್ ನಿಂದ ಹೊರಗುಳಿದಿದ್ರು. ಈ ಕಾರಣದಿಂದ ಇಶಾಂತ್ ಶರ್ಮಾ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಶಾರ್ದುಲ್ ಮೊದಲ ಟೆಸ್ಟ್ ನಲ್ಲಿ 4 ವಿಕೆಟ್ ಅನ್ನ ಪಡ್ಕೊಂಡಿದ್ರು. ಅವರು ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ, ಆದ್ರಿಂದ ಅವರು ಟೀಂ ಇಂಡಿಯಾಕ್ಕೆ ಬಹಳ ಮುಖ್ಯವಾದ ಆಟಗಾರ ಅನ್ನೋದು ರಹಾನೆ ಅವರ ಅಭಿಪ್ರಾಯ. ಮುಂದುವರೆದು ಮಾತನಾಡಿದ ರಹಾನೆ, ಕೊನೆಯ ಟೆಸ್ಟ್ ನಂತರ ನಮಗೆ ಉತ್ತಮ ವಿರಾಮ ಸಿಕ್ಕಿದೆ, ಆದ್ರಿಂದ ಎಲ್ಲಾ ವೇಗದ ಬೌಲರ್ಗಳು ಕೂಡ ಆಡೋಕೆ ಸಿದ್ಧರಾಗಿದ್ದಾರೆ ಅನ್ನೋ ಒಳ್ಳೆಯ ಸಂದೇಶವನ್ನ ಹೇಳಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಹೆಡಿಂಗ್ಲೆ ಟೆಸ್ಟ್ ನಲ್ಲಿ ಯಾವ 4 ವೇಗದ ಬೌಲರ್ಗಳೊಂದಿಗೆ ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕು. ಅವರು ಎರಡನೇ ಟೆಸ್ಟ್ ನಲ್ಲಿ ಆಡಿದ ವೇಗಿಗಳಿಗೆ ಅವಕಾಶವನ್ನ ನೀಡ್ತಾರಾ ಅಥವಾ ಶಾರ್ದುಲ್ಗೆ ಅವಕಾಶವನ್ನ ಕೊಡ್ತಾರಾ ಅಂತ ಕಾದ್ ನೋಡ್ಬೇಕು. ಪ್ರಸ್ತುತ ಭಾರತೀಯ ತಂಡದ ಯಾವುದೇ ಆಟಗಾರರು ಹೆಡಿಂಗ್ಲಿಯಲ್ಲಿ ಆಡಿದ ಅನುಭವ ಹೊಂದಿಲ್ಲ. ಭಾರತವು ಈ ಮೈದಾನದಲ್ಲಿ 2002ರಲ್ಲಿ ಕೊನೆಯ ಟೆಸ್ಟ್ ಪಂದ್ಯವನ್ನ ಆಡಿತು. ಈ ರೀತಿಯಾಗಿ ಭಾರತದ ಎಲ್ಲ ಆಟಗಾರರು ಇಲ್ಲಿ ತಮ್ಮ ಚೊಚ್ಚಲ ಪಂದ್ಯವನ್ನ ಆಡ್ತಿದ್ದಾರೆ, ಆದ್ರೆ ತಂಡದ ಆಟಗಾರರು ಇದರ ಬಗ್ಗೆ ಚಿಂತಿಸ್ತಿಲ್ಲ ಅನ್ನೋದು ರಹಾನೆಯ ಮಾತು. ಭಾರತಕ್ಕೆ ಎರಡನೇ ಟೆಸ್ಟ್ ನಲ್ಲಿ ಮೊಹಮ್ಮದ್ ಶಮಿ ಮತ್ತು ಜಸ್ಪ್ರೀತ್ ಬುಮ್ರಾ ಬ್ಯಾಟ್ ಹಾಗೂ ಚೆಂಡಿನೊಂದಿಗೆ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ಭಾರತ 209 ರನ್ಗಳಿಗೆ 8 ವಿಕೆಟ್ ಕಳ್ಕೊಂಡಾಗ ಇಬ್ಬರು ಕೂಡ ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನ ತೋರಿಸಿದ್ರು. 89 ರನ್ನ ಜೊತೆಯಾಟವನ್ನ ಹಂಚಿಕೊಂಡ್ರು. ಈ ಪಾರ್ಟ್ನರ್ಶಿಪ್ ಇಂಗ್ಲೆಂಡ್ ನಿಂದ ತುಂಬಾನೇ ಸುಲಭವಾಗಿ ಪಂದ್ಯದ ಗೆಲುವನ್ನ ಕಸ್ಕೊಂಡಂಗಾಯ್ತು.